ವಸತಿ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿ ಅಭಿಲಾಷ್ ದಿಢೀರ್ ಸಾವನ್ನಪ್ಪಿದ್ದು ಶಾಲೆಯ ಪ್ರಿನ್ಸಿಪಲ್ ಮತ್ತು ವಾರ್ಡನ್ ಮತ್ತು ಶಿಕ್ಷಕರ ನಿರ್ಲಕ್ಷ್ಯವೇ ವಿದ್ಯಾರ್ಥಿ ಸಾವಿಗೆ ಕಾರಣ ಅಂತ ಗಂಭೀರ ಆರೋಪ ಕೇಳಿಬಂದಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬಜ್ಜನಹಳ್ಳಿ ಗ್ರಾಮದ ಬಳಿ ಇರುವ ಏಕಲವ್ಯ ವಸತಿ ನಿಲಯದ ಕೊಠಡಿಯಲ್ಲಿ 13 ವರ್ಷದ ವಿದ್ಯಾರ್ಥಿ ಅಭಿಲಾಷ್ ಸೋಮವಾರ ಏಕಲವ್ಯ ವಸತಿ ನಿಲಯದ ಕೊಠಡಿಯಲ್ಲಿ ಸಾವನ್ನಪ್ಪಿದ್ದು ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಶಕುನಿ ತಿಮ್ಮನಹಳ್ಳಿ ಗ್ರಾಮದ ರಮೇಶ್ ಮತ್ತು ಮಂಜುಳಾ ದಂಪತಿಗಳ ಪುತ್ರ ಅಂತ ತಿಳಿದು ಬಂದಿದೆ. ಕೂಲಿ ಮಾಡೋರು ಮಕ್ಕಳು ಈ ತರ ಮಾಡಿದಾಗ ಅಲ್ಲಿ ನಮ್ದು ಅವ್ರಿಗೆ ಸಾಗಕ್ ಸಿಕ್ಕಿಲ್ಲದೆ ನಾವು ಸೇರಿಸುವಲ್ಲ ಓದ್ತೀವಿ ಅಂತ. ದೀಪಾವಳಿ ಹಬ್ಬದ ಪ್ರಯುಕ್ತ ಮನೆಗೆ ತೆರಳಿದ ವಿದ್ಯಾರ್ಥಿ ಸೋಮವಾರ ಶಾಲೆಗೆ ಬಂದಿದ್ದಾನೆ. ಮಧ್ಯಾಹ್ನದವರೆಗೆ ತರಗತಿಯಲ್ಲಿದ್ದು ಊಟವಾದ ಬಳಿಕ ಸುಸ್ತು ಅಂತ ವಸತಿ ನಿಲಯದ ಕೊಠಡಿಗೆ ಹೋಗಿ ಮಲಗಿದ್ದಾನೆ. ಸ್ವಲ್ಪ ಹೊತ್ತಿನ ನಂತರ ಸ್ನೇಹಿತರು ವಿಚಾರಿಸಿದಾಗ ಸುಸ್ತಾಗ್ತಿದೆ ಅಂತ ಮಲಗಿದ್ದಾನೆ. ಸ್ವಲ್ಪ ಹೊತ್ತಿನ ನಂತರ ವಿದ್ಯಾರ್ಥಿಗಳು ಬಂದು ನೋಡಿದಾಗ ಆತನ ಮೂಗು ಮತ್ತು ಬಾಯಲ್ಲಿ ರಕ್ತ ನೊರೆ ಬರ್ತಿದ್ದನ್ನು ಕಂಡು ಆತನನ್ನು ಎತ್ಕೊಂಡು ಬಂದು ವಸತಿ ನಿಲಯದ ಆರೋಗ್ಯ ಕೇಂದ್ರಕ್ಕೆ ಕರೆತಂದಾಗ ಮೃತಪಟ್ಟಿರೋದು ಗೊತ್ತಾಗಿದೆ. ನಂತರ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದು ಸಾವನ್ನಪ್ಪಿರುವ ಬಗ್ಗೆ ವೈದ್ಯರು ದೃಢಪಡಿಸಿದ್ದಾರೆ. ಮೃತ ವಿದ್ಯಾರ್ಥಿ ಅಭಿಲಾಷ್ ತಂದೆ ಮತ್ತು ತಾಯಿ ಬೆಂಗಳೂರಿನ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದು ಒಬ್ಬನೇ ಮಗನನ್ನು ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಎಸ್ಎಫ್ಎಲ್ ತಂಡದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದು ಮರಣೋತ್ತರ ಪರೀಕ್ಷೆ ಬಳಿಕ ನಿಗೂಢ ಸಾವಿನ ಸತ್ಯತೆ ಹೊರಬೀಳಲಿದೆ ಅಂತ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದ್ದಾರೆ. ನಮಸ್ಕಾರ. ಇವತ್ತು ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಶಾಕುನ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಒಂದು ಮಗು ಏಕಲವ್ಯ ಶಾಲೆಯಲ್ಲಿ ಅಭಿಷೇಕ್ ಅಂತ 14 ವರ್ಷ ಹುಡುಗ, ಅವ್ರ ತಂದೆ ಹೆಸರು ರಮೇಶ್ ಅಂತ. ಅವರು ದೀಪಾವಳಿ ಹಬ್ಬಕ್ಕೆ ಅವರು ಊರಿಗೆ ಹೋಗಿದ್ದರು ಮತ್ತು ವಾಪಸ್ಸು ಇವತ್ತು 10:00 ಈ ಶಾಲೆಗೆ ಬಂದಿದ್ದರು. ಬಂದಮೇಲೆ ಫಸ್ಟ್ 2 ಅವರ್ಸ್ ಕ್ಲಾಸ್ ಅಟೆಂಡ್ ಮಾಡಲಿಲ್ಲ, 3rd hourಯಿಂದ ಅಟೆಂಡ್ ಮಾಡಿ ಮತ್ತು 1.5 ಗಂಟೆಗೆ ಸುಸ್ತಾಗಿದೆ ಅಂತ ಅವ್ರ ರೂಮ್ಗೆ ಅವರು ವಾಪಸ್ ಹೋಗಿದ್ದಾರೆ. ಮತ್ತು ಇಲ್ಲಿ ಶಾಲೆಯಲ್ಲಿ ಕೂಡ ಅವರು ಏನೂ ಮಧ್ಯಾಹ್ನ ಊಟ ತಗೊಂಡಿಲ್ಲ. ಮತ್ತು 3:00 ಅವರು ಫ್ರೆಂಡ್ಸ್ ಹೋಗಿ ನೋಡಿದಾಗ ಅವ್ರು ಸ್ವಲ್ಪ ಮೌತಲ್ಲಿ ಫ್ರಾತಿಂಗ್ ಇತ್ತು, ಚೆಕ್ ಮಾಡಿದಾಗ ಅವರು ಡೆತ್ ಆಗಿದೆ ಅಂತ ಹೇಳಿ ಈಗ ಕೊರಟಗೆರೆ ತಾಲೂಕು ಹಾಸ್ಪಿಟ್ಲಿಗೆ ಅವರು ಕರ್ಕೊಂಡು ಹೋಗಿ ಬ್ರಾಡ್ ಡೆತ್ ಅಂತ ಹೇಳಿದ್ದಾರೆ. ಸೊ ಇದರದ್ದು ನಾವು ಮುಂದೆ ಯಾವ ರೀಸನಿಂದ ಈ ಡೆತ್ ಆಗಿದೆ ಅಂತ ನಾವು ಪೋಸ್ಟ್ಮಾರ್ಟಮು ಮತ್ತು ಫೊರೆನ್ಸಿಕ್ ಲ್ಯಾಬ್ಗೆ ಸ್ಯಾಂಪಲ್ಸ್ ಎಲ್ಲ ಕಳಿಸಿ ಅದನ್ನು ನಾವು ಚೆಕ್ ಮಾಡ್ತೀವಿ. ಸೊ ಈಗ ಸದ್ಯಕ್ಕೆ ನಮಗೆ ರೀಸನ್ ಆಫ್ ಡೆತ್ ಅಂತೂ ನಮಗೆ ಈಗ ಗೊತ್ತಾಗೋದಿಲ್ಲ. ಮತ್ತು ಆ ಮಗು ಇಲ್ಲಿ ಬಂದು ಏನೂ ಊಟನೂ ಮಾಡಿಲ್ಲ. ಮತ್ತು ದೀಪಾವಳಿ ಹಬ್ಬ ರಜಾಕ್ಕೆ ಅವರು ಊರಿಗೆ ಹೋಗಿ ಮತ್ತು ಇವತ್ತು ಬೆಳಗ್ಗೆ ವಾಪಸ್ ಬಂದಿದ್ದಾರೆ. ಸೊ ಇದು ನಮಗೆ ಗೊತ್ತಾದ ತಕ್ಷಣ ನಮ್ಮ ಟ್ರೈಬಲ್ ವೆಲ್ಫೇರ್ ಆಫೀಸರು ಮತ್ತು ತಹಸೀಲ್ದಾರ್ ಎ ಸಿ ಮತ್ತು ನಾನು ಕೂಡ ಇಲ್ಲಿ ಬಂದಿದ್ದೀನಿ. ಬಂದು ಇಲ್ಲಿ ಪ್ರೈಮರಿ ಇದು ನೋಡಿದಾಗ ಸ್ವಲ್ಪ ಬಾಯ್ಸ್ ಹಾಸ್ಟೆಲಲ್ಲಿ ಕ್ಲೀನ್ಲಿನೆಸ್ಸು. ವಸತಿ ನಿಲಯಕ್ಕೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಭೇಟಿ ನೀಡಿ ಪರಿಶೀಲಿಸಿ ಅಲ್ಲಿನ ವ್ಯವಸ್ಥೆ ಕಂಡು ಶಿಕ್ಷಕರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ.